ಯುದ್ಧ ನಹೀ ಬುದ್ಧ ದಿಯೆ ಹೈ. ಭಾರತವು ತನ್ನ ಸಾರ್ವಕಾಲಿಕ ಮಿತ್ರ ರಾಷ್ಟ್ರ ರಷ್ಯಾ ಜೊತೆಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ನಿರ್ವಹಿಸುವ ಸಮತೋಲನ ಕಲೆಯನ್ನು ಅಮೆರಿಕ ಮೆಚ್ಚಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭೇಟಿಯ ಸಂದರ್ಭದ ಅಪ್ಪುಗೆಗಳು ಮತ್ತು ವ್ಯಕ್ತವಾದ ಆತ್ಮೀಯತೆಯನ್ನು ಅಮೆರಿಕ ಗುರುತಿಸಿದೆ ಹಾಗೂ ಭಾರತವು ಅಧ್ಯಕ್ಷ ಪುಟಿನ್ ಅವರನ್ನು ಯುಕ್ರೇನ್ ಜೊತೆಗಿನ ಸಮರದಿಂದ ಹಿಂದೆ ಸರಿಯುವಂತೆ ಒತ್ತಡ ಹೇರಲು ತನ್ನ ಪ್ರಭಾವವನ್ನು ಬಳಸಬೇಕು ಎಂದು ಹೇಳಿದೆ. ಈ ಮಧ್ಯೆ ಯುಕ್ರೇನ್ ಅಧ್ಯಕ್ಷ ವೊಲೋದಿಮಿರ್ ಜೆಲೆನ್ಸ್ಕಿ ಪುಟಿನ್ ಮೋದಿ ಭೇಟಿಯ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸುತ್ತಾ ಇದು ಶಾಂತಿ ಪ್ರಯತ್ನಗಳಿಗೆ ಹೊಡೆತ ಎಂದು ಹೇಳಿಕೊಂಡಿದ್ದಾರೆ. ಯುಕ್ರೇನ್ ಯುದ್ಧದ ಸಂಭಾವ್ಯ ಉಲ್ಬಣವನ್ನು ಪರಿಹರಿಸಲು ಪ್ರಧಾನಿ ಮೋದಿ ರಷ್ಯಾದೊಂದಿಗಿನ ರಾಜತಾಂತ್ರಿಕ ಸಂಬಂಧವನ್ನು ಬಳಸಿದ್ದಾರೆ. ವಾಸ್ತವವಾಗಿ ಎರಡು ಮಿತ್ರ ರಾಷ್ಟ್ರಗಳ ನಡುವಿನ ಔತಣಕೂಟದ ಸಭೆಯಲ್ಲಿ ಪಿಎಂ ಮೋದಿ ಅವರು ರಷ್ಯಾದ ಅಧ್ಯಕ್ಷರಿಗೆ ಯುದ್ಧ ಭೂಮಿಯಲ್ಲಿ ಯಾವುದೇ ಪರಿಹಾರವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದರು. ಈಗ ಮೂರನೇ ವರ್ಷಕ್ಕೆ ಕಾಲಿಟ್ಟಿರುವ ಯುದ್ಧವನ್ನು ಕೊನೆಗೊಳಿಸಲು ರಷ್ಯಾ ಮತ್ತು ಯುಕ್ರೇನ್ ಎರಡೂ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮಾರ್ಗವನ್ನು ಆರಿಸಿಕೊಳ್ಳಬೇಕು ಎಂದು ಅವರು ಒತ್ತಿ ಹೇಳಿದರು. ಹಾಗೆಯೇ ಪ್ರಧಾನಿ ಮೋದಿಯವರ ಆಸ್ಟ್ರಿಯಾ ಭೇಟಿಯ ಸಮಯದಲ್ಲಿ 41 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯವರು ವಿಯೆನ್ನಾದಲ್ಲಿ ಭಾರತೀಯ ಪ್ರಜೆಗಳ ಮುಂದೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಭಾರತವು ಜಗತ್ತಿಗೆ ಬುದ್ಧನನ್ನು ಕೊಟ್ಟಿದೆಯೇ ಹೊರತು ಯುದ್ಧವನ್ನು ಅಲ್ಲ ಮತ್ತು ಯುದ್ಧವು ಜೀವನವನ್ನು ಹಾನಿಗೊಳಿಸುತ್ತದೆ ಎಂದು ಹೇಳಿದರು. ನಮ್ಮ ದೇಶವು ಶಾಂತಿ ಮತ್ತು ಸಮೃದ್ಧಿಯ ಪರವಾಗಿ ನಿಂತಿದೆ ಹಾಗೂ 21ನೇ ಶತಮಾನದಲ್ಲಿ ತನ್ನ ಪಾತ್ರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಎಂದು ಅವರು ಒತ್ತಿ ಹೇಳಿದರು. ಹಜಾರೋ ವರ್ಷೋಸೆ ಹಮ್ ದುನಿಯಾಕ್ಕೆ ಸಾಥ್ ನಾಲೆಜ್ ಔರ್ ಎಕ್ಸ್ಪರ್ಟೈಸ್ ಶೇರ್ ಕರ್ತೆ ರಹೆ ಹಮ್ನೆ ಯುದ್ಧ ನಹೀ ದಿಯೆ ಹಮ್ ಸೀನಾ ತಾನ್ ಕರ್ಕೆ ದುನಿಯಾ ಕೋ ಕಹ ಸಕ್ತೆ ಹೈ ಹಿಂದೂಸ್ತಾನ್ ನೆ ಯುದ್ಧ ನಹೀ ಬುದ್ಧ ದಿಯೆ ಹೈ. ಭಾರತದ ನಿಲುವು ಮತ್ತು ವಿದೇಶಾಂಗ ನೀತಿ ಯುಕ್ರೇನ್ ಸಮರದ ತೀವ್ರತೆ ಮತ್ತು ಕೀವ್ ಮೇಲೆ ಅಣ್ವಸ್ತ್ರಗಳ ಬಳಕೆಯನ್ನು ವಿರೋಧಿಸುತ್ತಿದೆ ಎಂಬುದನ್ನು ಯುಕ್ರೇನ್ ಅರಿತುಕೊಳ್ಳಲು ವಿಫಲವಾಗಿದೆ. ಆದರೆ ಅಮೆರಿಕವು ಭಾರತವು ರಷ್ಯಾದ ಪ್ರಮುಖ ಭಾಗಿದಾರನಾಗಿದೆ ಮತ್ತು ಭಾರತವು ತನ್ನ ಸಂಬಂಧವನ್ನು ಬಳಸಿ ಪ್ರಾದೇಶಿಕ ಶಾಂತಿಯನ್ನು ತರಲು ಪ್ರಯತ್ನಿಸಬಲ್ಲದು ಎಂಬುದನ್ನು ಪೂರ್ತಿಯಾಗಿ ಅರ್ಥೈಸಿಕೊಂಡಿದೆ. ಬುಧವಾರದಂದು ಮಾತನಾಡಿದ ವೈಟ್ ಹೌಸ್ ಪ್ರತಿನಿಧಿ ಕೆನ್ನಿ ಜೋವಿಯಾ ಅವರು ಭಾರತದ ಬಹುದೊಡ್ಡ ಬಾಂಧವ್ಯದ ಮೂಲಕ ನವದೆಹಲಿಯು ರಷ್ಯಾದ ಮೇಲೆ ಒತ್ತಡವನ್ನು ಹೇರುವಂತೆ ಹೇಳಿದ್ದಾರೆ. 2022 ಫೆಬ್ರವರಿಯಲ್ಲಿ ರಷ್ಯಾ ಮಾಡಿದ ಯುಕ್ರೇನ್ ಆಕ್ರಮಣವನ್ನು ಭಾರತವು ಇನ್ನೂ ಖಂಡಿಸುತ್ತಿಲ್ಲ. ಆದರೂ ಸಂಭಾಷಣೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷದ ಪರಿಹಾರವಾಗಬೇಕೆಂದು ಸತತವಾಗಿ ಹೇಳುತ್ತಾ ಬಂದಿದೆ. ಯುಕ್ರೇನ್ ಸಮರ ಪ್ರಾರಂಭವಾದ ನಂತರ ಇದು ಪ್ರಧಾನಿ ಮೋದಿಯವರ ಮೊದಲ ರಷ್ಯಾ ಭೇಟಿಯಾಗಿದೆ. ಭಾರತವು ರಷ್ಯಾವನ್ನು ಸ್ಪಷ್ಟವಾಗಿ ಖಂಡಿಸಿಲ್ಲವಾದರೂ ಸಮರ ಕಾಲದಲ್ಲಿ ಯುಕ್ರೇನ್ಗೆ ತನ್ನ ಸಂಪೂರ್ಣ ಬೆಂಬಲದ ಭರವಸೆ ನೀಡಿದೆ.